ಎಲ್ಲರಿಗೂ ನಮಸ್ಕಾರಗಳು. ನಾವು ಏಟ್ ಕೊಟ್ಟೆ ಮಾತನಾಡುತ್ತಿದ್ದೇವೆ. ಈ ತರ ನಮ್ಮ ಹಿಂದೂ ಧರ್ಮದ ಫೋಟೋಗಳನ್ನು ಬೇಕಾದಾಗ ಜಗಲೆ ಮೇಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ನಾನಾ ತರದಿಂದ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಜಗಲೆ ಮೇಲೆ ಇಟ್ಟು ಅಥವಾ ಮನೆಯ ಯಾವುದೇ ಒಂದು ಭಾಗದಲ್ಲಿ ಪೂಜೆ ಮಾಡಿ ಒಂದು ಮನೆಯ ಹಾಲ್ನಲ್ಲಿ ಎದುರುಗಡೆ ಹಾಲಿನಲ್ಲಿ ಇಟ್ಟು ಪೂಜೆ ಮಾಡಿ ಹೀಗೆ ನಮ್ಮ ಆಸೆ ಅಪೇಕ್ಷೆಗಳು ಈಡೇರಿದ ಮೇಲೆ ಅಥವಾ ಯಾವುದಾದರೂ ಫೋಟೋ ಬೇಡವಾದರೆ ಹಳೆಯದಾದರೆ ಭಗ್ನಗೊಂಡರೆ ಯಾವುದೊಂದು ವಿಚಾರವನ್ನು ಮಾಡದೆ ನಾವು ವಿಸರ್ಜಿಸುವುದನ್ನು ವಿಚಾರಪೂರ್ವಕವಾಗಿ ಶೀತಕಾರವಾಗಿ ಅವನ್ನು ವಿಸರ್ಜನೆಯನ್ನು ಮಾಡದೆ ಹೀಗೆ ಗಿಡಗಳ ಕೆಳಗಡೆ ತಂದು ಇಟ್ಟು ಅವಮಾನ ಮಾಡುವುದು ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿದೆ. ಮಾನವ ಕುಲಕ್ಕೆ ನಾವು ಅವಮಾನವನ್ನು ಮಾಡುತ್ತಿರುವೆವು ಮತ್ತು ಹಿಂದೂ ಧರ್ಮದಲ್ಲಿ ಕೃಷ್ಣ ಹುಟ್ಟಿದ ಧರ್ಮ, ದೇವರು ಹುಟ್ಟಿದ ಧರ್ಮ, ಹನುಮಂತ ಹುಟ್ಟಿದ ಧರ್ಮ, ತಾಯಿ ಜಗದಂಬೆ ಹುಟ್ಟಿದ ಧರ್ಮ ಹಿಂದೂ ಧರ್ಮ. ಇಂಥ ಒಂದು ಪವಿತ್ರವಾದ ಧರ್ಮದಲ್ಲಿ ನಾವು ಅತಿ ಅಂದರೆ ಅತಿ ಪುಣ್ಯವಂತರಾಗಿದ್ದೇವೆ, ಭಾಗ್ಯವಂತರಾಗಿದ್ದೇವೆ. ಆದರೆ ಈಗ ಬೇಕಾದಾಗ ನಾವು ಬೇಕಾದಂಥ ಫೋಟೋಗಳನ್ನು ತಂದು ಪೂಜಿಸಿ ಈ ಥರ ಒಗೆಯುವುದು ತಪ್ಪು. ಆದ್ದರಿಂದ ನಾವು ಸರ್ವಲೋಕ ಫೌಂಡೇಶನ್ ವತಿಯಿಂದ ಪ್ರತಿ ಭಾನುವಾರ ಇಂತಹ ಫೋಟೋಗಳನ್ನು ಸಂಗ್ರಹಣೆ ಮಾಡಿ ಆಮೇಲೆ ಗ್ಲಾಸ್ ಒಂದು ಕಡೆ ಬೇರ್ಪಡಿಸಿ ಅದರಲ್ಲಿರುವ ಭಾವಚಿತ್ರವನ್ನು ಬೇರ್ಪಡಿಸಿ ನಮ್ಮ ಹುಕ್ಕೇರಿ ಹಿರೇಮಠದ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅಂತಹ ಫೋಟೋಗಳನ್ನು ವಿಧಿ ಪ್ರಕಾರ ಪೂಜಿಸಿ ಆಮೇಲೆ ಈ ಥರ ಯಾರು ಒಗೆದಿರ್ತಾರಲ್ಲ ಅವರೆಲ್ಲರನ್ನೂ ಕ್ಷಮೆ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಆಮೇಲೆ ಸಿಂಧೋಳಿ ನಗರ ಸಿಂಧೋಳಿ ಪಟ್ಟಣದ ಹತ್ತಿರವಿರುವ ಶ್ರೀರಾಮ ನಗರದ ಗಣಪತಿ ಮಂದಿರದ ಆವರಣದಲ್ಲಿರುವಂತಹ ಎಲ್ಲ ದೇವತೆಗಳ ಫೋಟೋಗಳನ್ನು ಸಂಗ್ರಹಣೆ ಮಾಡಿಕೊಂಡು ವಿಧಿ ಪ್ರಕಾರ ವಿಸರ್ಜನೆ ಮಾಡುವುದಕ್ಕಾಗಿ ಸಂಗ್ರಹಿಸಲು ಬಂದಿರುವ ಈ ಕಾರ್ಯದಲ್ಲಿ ನನಗೆ ನನ್ನ ಆಪ್ತ ಮಿತ್ರರಾದ ರವಿಯನ್ನ ಪಟವಾಗಿಯವರು ಮತ್ತು ನಮ್ಮ ಸರ್ವಲೋಕ ಫೌಂಡೇಶನ್ನದ ಸದಸ್ಯರು ಮತ್ತು ಈ ನಗರದ ಸ್ಥಳೀಯ ನಾಗರಿಕರು ಕೂಡ ಇದಕ್ಕೆ ಸಹಕಾರ ಮಾಡಲು ಬಂದಿದ್ದಾರೆ. ಅದಕ್ಕಾಗಿ ನಾನು ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತು ಇನ್ನೊಂದು ಎಲ್ಲರಿಗೆ ಕಳಕಳಿಯ ವಿನಂತಿ ಏನೆಂದರೆ ಬೇಕಾದಾಗ ದೇವರ ಫೋಟೋಗಳನ್ನು ನಾವು ಪೂಜಿಸಿ ಬೇಡಾದಾಗ ಅವನು ಹಳೆಯದಾದ್ರೆ ಅಥವಾ ಯಾವುದೋ ಒಂದು ಕಾರಣದಿಂದ ಬೇಡವಾದಾಗ ಈ ಥರ ಇಟ್ಟು ಅವಮಾನ ಮಾಡುವುದನ್ನು ನಿಲ್ಲಿಸೋಣ. ಹಿಂದೂ ಧರ್ಮ ದೇವತೆಗಳ ಅವಮಾನ ಅಲ್ಲ ಇದು. ನಾವು ಹಿಂದೂ ರಾಷ್ಟ್ರದ ಅವಮಾನ ಮಾಡುತ್ತೇವೆ, ಹಿಂದೂ ಧರ್ಮದ ಅವಮಾನ ಮಾಡುತ್ತಿದ್ದೇವೆ, ಹಿಂದೂ ಸಮಾಜದ ಅವಮಾನ ಮಾಡುತ್ತಿದ್ದೇವೆ. ಆದ್ದರಿಂದ ಆತ್ಮೀಯ ಬಂಧುಗಳ ಎಲ್ಲರಲ್ಲಿ ಕರಜೋಡಿಸಿ ವಿನಂತಿಸಿಕೊಳ್ಳುತ್ತೇನೆ. ಈ ತರ ಫೋಟೋಗಳನ್ನು ಬಂದು ಒಯ್ದು ಅವಮಾನ ಮಾಡುವುದನ್ನು ಬಿಡೋಣ. ಮತ್ತು ಒಂದು ವೇಳೆ ನಿಮಗೆ ಫೋಟೋ ಬೇಡವಾದಾಗ ಏನು ಮಾಡ್ರಿ ಅಂದ್ರೆ ಸರ್ವಲೋಕ ಫೌಂಡೇಶನ್ಗೆ ಸಂಪರ್ಕಿಸಿರಿ ನಿಮ್ಮ ಮನೆಯಲ್ಲಿ. ನಾವು ಅಂತಹ ಫೋಟೋಗಳನ್ನು ನಾವೇ ಸ್ವತಃ ಖುದ್ದಾಗಿ ಬಂದು ತೆಗೆದುಕೊಂಡು ಹೋಗಿ ನಿಮ್ಮ ಪರವಾಗಿ ಪೂಜೆ ಸಲ್ಲಿಸಿ ವಿಸರ್ಜಿಸುವ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ನನ್ನ ಒಂದು ಈ ವಿನಂತಿಗೆ ನೀವೆಲ್ಲರೂ ಸಹಕರಿಸಿರಿ ಎಂದು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಹಿಂದೂ ಅದನ್ನು ವೀಕ್ಷಿಸಿ ನಮ್ಮ ಸೇವಾ ಸರ್ವ ಸೇವಾ ಲೋಕ ಫೌಂಡೇಶನ್ ವತಿಯಿಂದ ನಮ್ಮ ವೀರೇಶ್ ಹಿರೇಮಠ ಅವರು ಏನಿದನ್ನು ವೀಕ್ಷಿಸಿ ಇಲ್ಲಿ ಅಣ್ಣ ಈ ತರ ಕಾರ್ಯಕ್ರಮ ಮಾಡೋಣ, ಇಲ್ಲಿ ಫೋಟೋಗಳು ಭಾಳ ಇದ್ದಾವ, ಮತ್ತು ಇದೊಂದು ಇಲ್ಲಿ ಜನರಿಗೆ ಒಂದು ಜಾಗೃತಿ ಮೂಡಿಸಿ ಈ ಫೋಟೋಗಳು ಈ ಥರ ಯಾರೂ ಇಲ್ಲಿ ಭಂಗವಾದ ಫೋಟೋಗಳು ಇಲ್ಲಿ ಇಡಬಾರ್ದು, ಮತ್ತು ಅದೇ ದೇವರಿಗೆ ಅವಮಾನ ಆಗಬಾರ್ದು ಅಂತ ನನಗೆ ಕೇಳಿದಾಗ ನಾವು ಆಯ್ತಾ ನಾವೆಲ್ಲರೂ ಸೇರಿ ನಮ್ಮ ಪ್ರವಾಸಿಗಳು ನಾವೆಲ್ಲರೂ ಸೇರಿ ನಾವು ಒಂದು ಫೌಂಡೇಶನ್ ವತಿಯಿಂದ ನಾವು ಮುಂದೆ ಇದ್ದೀವಿ ಸದಾ ಈ ಥರ ಕೆಲಸವನ್ನು ಕಾರ್ಯವನ್ನು ಮಾಡ್ಕೊಂಡು ಹೋಗ್ರಿ ಅಂತ ನಾವು ಅವ್ರಿಗೆ ತಿಳಿಸಿದಾಗ ಅವ್ರು ಇಲ್ಲಿ ನಮ್ಮ ಕಾಲ್ನಿಗೆ ಬಂದು ಇವತ್ತು ಈ ಫೋಟೋಗಳನ್ನು ನಾವು ಎಲ್ಲ ಸಂಗ್ರಹಣೆ ಮಾಡಿ ಸರಿಯಾದ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ತೊಗೊಂಡು ಹೋಗಿ ಫೋಟೋ ಬೇರೆ ಗ್ಲಾಸ್ ಬೇರೆ ಫ್ರೇಮ್ಗಳು ಬೇರೆ ಅದಕ್ಕೊಂದು ಅಗ್ನಿ ಪೂಜೆ ಮಾಡಿ ಅದನ್ನು ಸರಿಯಾಗಿ ಒಂದು ಸ್ಥಳಕ್ಕೆ ಅವರು ಒಂದು ಉಂಡಿ ಮಾಡ್ಕೊಂಡು ವಿಸರ್ಜನೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ನಾವು ಸಹಕಾರ ಕೊಟ್ಟು ಇದೇ ರೀತಿಯಾಗಿ ನಮ್ಮ ಹಿಂದೂ ದೇವ ದೇವತೆಗಳು ಧರ್ಮ ಉಳಿಲಿ ಅಂತ ನಾವು ಅವ್ರಿಗೆ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಅವ್ರಿಗೆ ಸಾಧ್ಯ ಅಂತ ನಾವು ಕೇಳ್ಕೊಂಡಿದ್ದೀವಿ.